ಸ್ನೇಹಿತರೆ, ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಲಕ್ಷ್ಮಿ ಹೆಬ್ಬಾಳ್ಕರ ಮೇಡಮ್ ಅವರು ಕಳೆದ ಒಂದು ದಿನದ ಹಿಂದೆ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ರು, ಅಂದ್ರೆ ಒಂದು ಹೊಸ ಮಾಹಿತಿಯನ್ನ ಕೊಟ್ಟಿದ್ರು. 11, 12 ಮತ್ತೆ 13ನೇ ಕಂತಿನ ಹಣ, ಅಂದ್ರೆ ಜೂನ್, ಜುಲೈ ಮತ್ತೆ ಆಗಸ್ಟ್ ತಿಂಗಳ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಅಂತ ಒಂದು ಮಾಹಿತಿಯನ್ನ ಕೊಟ್ಟಿದ್ರು. ಹಾಗಾದ್ರೆ ಯಾವಾಗ ಬಿಡುಗಡೆ ಆಗುತ್ತೆ ಅಂತ ಅವರು ಹೇಳಿದ್ರು ಅಂತ ನೋಡೋದ್ರೆ, 11 ಮತ್ತೆ 12ನೇ ಕಂತಿನ ಹಣ ಏನಿದೆ, ಈ ಒಂದು ಹಣವನ್ನ ನಾವು ಈಗಾಗಲೇ ಬಿಡುಗಡೆ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಇದ್ರ ಬಗ್ಗೆ ನಿಮ್ಗೆ ಮುಂದೆ ಹೇಳ್ತೀನಿ. 12ನೇ ಕಂತಿನ ಹಣ ಇನ್ನು ಯಾರಿಗೂ ಬಂದಿಲ್ಲ, ಇದ್ರ ಬಗ್ಗೆ ನಿಮ್ಗೆ ಮುಂದೆ ಹೇಳ್ತೀನಿ. ಸೊ ಹಾಗೇನೆ 13ನೇ ಕಂತಿನ ಹಣ ಅಂತಂದ್ರೆ ಆಗಸ್ಟ್ ತಿಂಗಳ ಈ ತಿಂಗಳ ಹಣವನ್ನು ಕೂಡ ನಾವು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರು. ಯಾವಾಗ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಅಂತ ನೋಡೋದಾದ್ರೆ, ಆಗಸ್ಟ್ 25ನೇ ತಾರೀಕಿನ ಒಳಗಡೆ ಈ ಒಂದು ಆಗಸ್ಟ್ ತಿಂಗಳ 13ನೇ ಕಂತಿನ ಹಣವನ್ನು ಕೂಡ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರು. ನೀವು ಆ ಒಂದು ವಿಡಿಯೋವನ್ನ ನೋಡಿಲ್ಲ ಅಂತಂದ್ರೆ ಟೆಲಿಗ್ರಾಮ್ ಅಲ್ಲಿ ಆ ವಿಡಿಯೋದ ಲಿಂಕ್ ಅನ್ನ ಕೊಟ್ಟಿರ್ತೀನಿ, ಆ ಒಂದು ಹೇಳಿರುವಂತಹ ಒಂದು ವಿಡಿಯೋ ಲಿಂಕ್ ಅನ್ನ ಕೊಟ್ಟಿರ್ತೀನಿ, ನೀವು ನೋಡಬಹುದು. ಈ ವಿಡಿಯೋ ಪೂರ್ತಿಯಾಗಿ ನೋಡಿ ಆಮೇಲೆ ಆ ಒಂದು ವಿಡಿಯೋವನ್ನ ನೋಡಿ. ಹಾಗಾದ್ರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಗೃಹಲಕ್ಷ್ಮಿ ಯೋಜನೆಯ ಜೂನ್ ಮತ್ತೆ ಜುಲೈ ತಿಂಗಳ ಹಣ, ಅಂದ್ರೆ 11 ಮತ್ತೆ 12ನೇ ಕಂತಿನ ಹಣ ಬಿಡುಗಡೆ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಆದ್ರೆ ಇನ್ನು 11ನೇ ಕಂತಿನ ಹಣ ಮಾತ್ರ ಬಿಡುಗಡೆ ಆಗಿದೆ, ಅಂದ್ರೆ ಜನರ ಖಾತೆಗೆ ಬಂದಿರುವಂತದ್ದು. 12ನೇ ಕಂತಿನ ಹಣ ಇನ್ನು ಸಾಕಷ್ಟು ಜನರಿಗೆ ಯಾರಿಗೂ ಬಂದೇ ಇಲ್ಲ ಅಂತಾನೆ ಹೇಳ್ಬಹುದು. ಸೊ ಹಾಗಾದ್ರೆ ಇವರು ಹೇಳಿರುವಂತ ಪ್ರಕಾರ ಈ 11 ಮತ್ತೆ 12ನೇ ಕಂತಿನ ಹಣ ಆಗಸ್ಟ್ 25ನೇ ತಾರೀಕಿನ ಒಳಗಡೆ ಎಲ್ಲರಿಗೂ ಬರುತ್ತಾ, ಎಲ್ಲರಿಗೂ ಬಂದ ಮೇಲೆ ಆಗಸ್ಟ್ 25ನೇ ತಾರೀಕಿನ ಒಳಗಡೆ ಆಗಸ್ಟ್ ತಿಂಗಳ ಹಣ, ಅಂದ್ರೆ 13ನೇ ಕಂತಿನ ಹಣ ಬರೋದಕ್ಕೆ ಸ್ಟಾರ್ಟ್ ಆಗುತ್ತಾ, ಇವರು ಹೇಳಿದ ಪ್ರಕಾರನೇ ಬರುತ್ತಾ ಅಂತ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಕ್ಲಾರಿಟಿಯನ್ನ ಕೊಡ್ತೀನಿ. ನಿಮ್ಗೆ ಈ ಒಂದು ಕ್ಲಾರಿಟಿ ಏನಕ್ಕೆ ಕೊಡ್ತಾ ಇದ್ದೀನಿ ಅಂತ ನೋಡೋದಾದ್ರೆ, ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿದ್ದಾರೆ 11 ಮತ್ತೆ 12ನೇ ಕಂತಿನ ಹಣ ಬಿಡುಗಡೆ ಆಗಿದೆ, ಆದ್ರೆ ನಮ್ಮ ಖಾತೆಗೆ ಬಂದಿಲ್ಲ, ನಮ್ಮ ಖಾತೆಯಲ್ಲಿ ಏನಾದ್ರೂ ಪ್ರಾಬ್ಲಮ್ ಇದೆಯಾ, ಮತ್ತೆ ಏನಾದ್ರು ಇ-ಕೆ-ವೈ-ಸಿ ಮಾಡಿಸ್ಬೇಕಂತ ಸಾಕಷ್ಟು ಜನರಿಗೆ ಗೊಂದಲ ಉಂಟಾಗ್ಬಿಡುತ್ತೆ. ಸೊ ಹಾಗಾಗಿ ಈ ಒಂದು ವಿಷಯವನ್ನ ತಿಳ್ಕೊಂಡ್ರೆ ನಿಮ್ಗೆ, ಸೊ ಏನ್ ಸರಿ ಇದೆ ಏನ್ ಸರಿ ಇಲ್ಲ ಅಂತ ನಿಮ್ಗೆ ಗೊತ್ತಾಗುತ್ತೆ. ಮತ್ತೆ ಇಲ್ಲಿ 13ನೇ ಕಂತಿನ ಹಣನು ಕೂಡ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದ್ರ ಬಗ್ಗೆ ಇರುವಂತ ಒಂದು ನಿಜಾಂಶವನ್ನ, ಒಂದು ಫ್ಯಾಕ್ಟ್ ಅನ್ನ ಹೇಳ್ತೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಓಕೆ, ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಉಚಿತವಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದ್ರೆ ಈ ವಿಡಿಯೋಗೆ ಒಂದು ಲೈಕ್ ಅನ್ನ ಕೊಡೋದನ್ನ ಮರಿಬೇಡಿ. ಓಕೆ, ವಿಡಿಯೋನ ಕಂಟಿನ್ಯೂ ಮಾಡೋಣ. ಓಕೆ ಸ್ನೇಹಿತರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು 11 ಮತ್ತೆ 12ನೇ ಕಂತಿನ ಹಣವನ್ನು ನಾವು ಈಗಾಗಲೇ ಬಿಡುಗಡೆ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಹಣಕಾಸು ಇಲಾಖೆಯಿಂದ ಈಗ ಟ್ರೆಜರಿಗೆ ಬಂದಿದೆ. ಸೊ ಈ ಒಂದು ಪ್ರೋಸೆಸ್ ನಡೀತಾ ಇದೆ, ಬಿಡುಗಡೆ ಮಾಡಿದೀವಿ ಅಂತ ಹೇಳಿದ್ದಾರೆ 11 ಮತ್ತೆ 12ನೇ ಕಂತಿನ ಹಣ. ಹಾಗೇನೆ 13ನೇ ಕಂತಿನ ಹಣ, ಅಂದ್ರೆ ಆಗಸ್ಟ್ ತಿಂಗಳ ಹಣ 25ನೇ ತಾರೀಕಿನ ಒಳಗಡೆ ಬರುತ್ತೆ, ಅದನ್ನು ಕೂಡ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಾಗಾದ್ರೆ ಇವರು ಹೇಳಿದ ಹಾಗೆ 11 ಮತ್ತೆ 12ನೇ ಕಂತಿನ ಹಣ ಎಲ್ಲರಿಗೂ ಬಂದಿದೆಯಾ, ಹಾಗೇನೆ 25ನೇ ತಾರೀಕಿನ ಒಳಗಡೆ 13ನೇ ಕಂತಿನ ಹಣ ಬಿಡುಗಡೆ ಆಗುತ್ತಾ ಇಲ್ವಾ, ಇದ್ರ ಬಗ್ಗೆ ಇವಾಗ ನಿಜಾಂಶವನ್ನು ನೋಡ್ತಾ ಹೋಗೋಣ, ಒಂದು ಫ್ಯಾಕ್ಟ್ಸ್ ಅನ್ನ ತಿಳ್ಕೊಂತ ಹೋಗೋಣ. ನೋಡಿ, ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಸ್ವತಃ ಹೇಳಿದ್ದಾರೆ, ಯಾವುದೇ ಒಂದು ಕಂತಿನ ಹಣವನ್ನ ಬಿಡುಗಡೆ ಮಾಡಿದ್ರು ಕೂಡ, ಅಂದ್ರೆ ಯಾವುದೇ ತಿಂಗಳ ಹಣವನ್ನು ಬಿಡುಗಡೆ ಮಾಡಿದ್ರು ಕೂಡ, ಆ ಒಂದು ಹಣ ಏನಿದೆ, ಆ ಒಂದು ಹಣ ಎಲ್ಲ ಪ್ರೋಸೆಸ್ ಎಲ್ಲ ಕಂಪ್ಲೀಟ್ ಆಗಿ, ಸೊ ಜನರ ಖಾತೆಗಳಿಗೆ, ಅಂದ್ರೆ ಮಹಿಳೆಯರ ಖಾತೆಗಳಿಗೆ ಆ ಒಂದು ಹಣ ಕ್ರೆಡಿಟ್ ಆಗೋದಕ್ಕೆ, ಜಮೆ ಆಗೋದಕ್ಕೆ ಕನಿಷ್ಠ ಅಂದ್ರು 10ರಿಂದ 15 ದಿನಗಳು ಬೇಕಾಗುತ್ತೆ, ಗರಿಷ್ಠ ಅಂತಂದ್ರು 15ರಿಂದ 20 ದಿನಗಳು ಬೇಕಾಗುತ್ತೆ ಅಂತ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಹೇಳಿದ್ದಾರೆ. ಸೊ ಇದು ಕೂಡ ನಿಜನೇ, ಯಾಕೆಂದ್ರೆ ನಿಮ್ಗೂ ಕೂಡ ಗೊತ್ತಿರುತ್ತೆ ಯಾವುದೇ ಕಂತಿನ ಹಣ ಬಿಡುಗಡೆ ಆದ್ರೂ ಕೂಡ 10ರಿಂದ 15 ದಿನಗಳ ಟೈಮ್ ತಗೊಳುತ್ತೆ ಅನ್ನುವಂಥದ್ದು. ಇವಾಗ 11ನೇ ಕಂತಿನ ಹಣವನ್ನ ಎಕ್ಸಾಂಪಲ್ಗೆ ತಗೊಂಡ್ರೆ, ಇಲ್ಲಿ 11ನೇ ಕಂತಿನ ಹಣ ಬಿಡುಗಡೆ ಮಾಡಿದಂತದ್ದು ಆಗಸ್ಟ್ 5ನೇ ತಾರೀಕಿನಿಂದ ಈ ಒಂದು ಹಣವನ್ನ ಬಿಡುಗಡೆ ಮಾಡಿದ್ರು. ಸೊ ಈಗ 15 ದಿನಗಳು ಟೈಮ್ ಬೇಕಾಗುತ್ತಂತ ಹೇಳಿದ್ದಾರೆ. ಸೊ ಅದೇ ರೀತಿಯಾಗಿ ನಾವು ನೋಡ್ಕೊಂಡ್ರೆ ಆಗಸ್ಟ್ 5ನೇ ತಾರೀಕಿನಿಂದ ಲೆಕ್ಕ ತಗೊಂಡ್ರು ಕೂಡ ಆಗಸ್ಟ್ 20ನೇ ತಾರೀಕಿನವರೆಗೂ ಇಲ್ಲಿ 15 ದಿನಗಳು ಕಂಪ್ಲೀಟ್ ಆಗುತ್ತೆ. ಸೊ ಹಾಗಾಗಿ 20ನೇ ತಾರೀಕಿನ ಒಳಗಡೆ ಎಲ್ಲರಿಗೂ ಬರುವಂತಹ ಸಾಧ್ಯತೆ ಇರುತ್ತೆ. ಅದೇ ರೀತಿಯಾಗಿ ನಾವು ಜುಲೈ ತಿಂಗಳ ಹಣ, ಅಂದ್ರೆ 12ನೇ ಕಂತಿನ ಹಣ ಯಾವಾಗ ಬರಬಹುದು ಅಂತ ನೋಡೋದಾದ್ರೆ, ಸೊ ಈ ಒಂದು 11ನೇ ಕಂತಿನ ಹಣ ಪ್ರೋಸೆಸ್ ಕಂಪ್ಲೀಟ್ ಆದ್ಮೇಲೆ ಈ ಆಗಸ್ಟ್ 20ನೇ ತಾರೀಕಿನ ವರೆಗೂ ಇಲ್ಲಿ ಟೈಮ್ ತಗೊಳುತ್ತೆ ಅಂತ ಹೇಳಿದ್ದಾರೆ. ಅಂದ್ರೆ 10ರಿಂದ 15 ದಿನಗಳು ಟೈಮ್ ತಗೊಳುತ್ತೆ ಅಂತ ಹೇಳಿದ್ದಾರೆ. ಸೊ ಈ 15 ದಿನ ಕಳೆದ ನಂತರ, ಅಂದ್ರೆ 20ನೇ ತಾರೀಕಿನ ಕಳೆದ ನಂತರ, ಆಗಸ್ಟ್ 20ನೇ ತಾರೀಕು ಕಳೆದ ನಂತರ, ಸೊ ಈ ಒಂದು 12ನೇ ಕಂತಿನ ಹಣ ಬರುವಂತ ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಜನರ ಖಾತೆಗಳಿಗೆ ಕ್ರೆಡಿಟ್ ಆಗುವಂತಹ, ಜಮೆ ಆಗುವಂತಹ ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ 20 ಅಥವಾ 21ನೇ ತಾರೀಕಿನಿಂದ 12ನೇ ಕಂತಿನ ಹಣ ಬರೋದಕ್ಕೆ ಶುರುವಾಗುತ್ತೆ. ಸೊ 12ನೇ ಕಂತಿನ ಹಣ ಎಲ್ಲಿವರೆಗೂ ಬರುತ್ತೆ, ಸೊ ಎಷ್ಟು ದಿನ ಟೈಮ್ ತಗೊಳುತ್ತೆ ಅಂತ ನೋಡಿದ್ರೆ 15 ದಿನ ಟೈಮ್ ತಗೊಳ್ತು ಅಂದ್ರೂ ಕೂಡ, ಇಲ್ಲಿ ನಮ್ಗೆ ಸೆಪ್ಟೆಂಬರ್ 5ನೇ ತಾರೀಕಿನ ವರೆಗೂ ಕೂಡ ನಮ್ಗೆ 12ನೇ ಕಂತಿನ ಹಣ
ಎಲ್ಲರ ಖಾತೆಗೆ ಬರೋದಕ್ಕೆ ಟೈಮ್ ತಗೊಳುತ್ತೆ. ಸೊ ಹಾಗಾಗಿ 12ನೇ ಕಂತಿನ ಹಣ ಆಗಸ್ಟ್ 21ನೇ ತಾರೀಕಿನ ನಂತರ 20 ಅಥವಾ 21ನೇ ತಾರೀಕಿನ ನಂತರ ಬಿಡುಗಡೆ ಆಗುವಂತ ಸಾಧ್ಯತೆ ಇದೆ. ನಂತರ ಸೆಪ್ಟೆಂಬರ್ 5ನೇ ತಾರೀಕಿನ ವರೆಗೂ ಆ ಒಂದು ಹಣ ಎಲ್ಲರ ಖಾತೆಗೆ ಬರೋದಕ್ಕೆ ಟೈಮ್ ತಗೊಳುತ್ತೆ. ಸೊ ನಂತರ ಇವಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಆಗಸ್ಟ್ ತಿಂಗಳ ಹಣವನ್ನ 25ನೇ ತಾರೀಕಿನ ಒಳಗಡೆ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಬಟ್ ಅದರ ಪ್ರಕಾರ ರಿಲೀಸ್ ಆಗೋದಿಲ್ಲ. ಇಲ್ಲಿ ಆಗಸ್ಟ್ ತಿಂಗಳ ಹಣ ಅಂದ್ರೆ 13ನೇ ಕಂತಿನ ಹಣ ಬಿಡುಗಡೆ ಯಾವಾಗ ಆಗಬಹುದು ಅಂತ ನೋಡೋದಾದ್ರೆ ಸೆಪ್ಟೆಂಬರ್ 5 ಅಥವಾ 6ನೇ ತಾರೀಕಿನ ನಂತರ 13ನೇ ಕಂತಿನ ಹಣ ಬಿಡುಗಡೆ ಆಗುತ್ತೆ. ಅಂದ್ರೆ ಬಿಡುಗಡೆ ಆಗುವಂತಹ ಸಾಧ್ಯತೆ ಇದೆ. ಸೊ ಇವಾಗ ನಿಮ್ಗೆ ಒಂದು ಕ್ಲಿಯರ್ ಆಗಿ ಒಂದು ಕ್ಲಾರಿಟಿ ಸಿಕ್ಕಿರ್ಬೋದು, ಒಂದು ಐಡಿಯಾ ಬಂದಿರಬಹುದು ಯಾವ ಕಂತಿನ ಹಣ ಯಾವ ದಿನಕ್ಕೆ ಬಿಡುಗಡೆ ಆಗುತ್ತೆ ಅಂತ ನಿಮ್ಗೆ ಕ್ಲಾರಿಟಿ ಸಿಕ್ಕಿರ್ಬೋದು. ಯಾಕೆ ಇದನ್ನ ನಿಮ್ಗೆ ಕ್ಲಾರಿಟಿಯನ್ನ ಕೊಡ್ತಾ ಇದೀನಿ ಅಂತ ನೋಡೋದಾದ್ರೆ, ಜೂನ್ ಜುಲೈ ಆಗಸ್ಟ್ ತಿಂಗಳ ಹಣವನ್ನು ಕೂಡ ನಾವು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದಾರಲ್ಲ ಅಂತ ಅನ್ಬಿಟ್ಟು ಸಾಕಷ್ಟು ಜನ ಮಹಿಳೆಯರು ಇದರ ಬಗ್ಗೆ ಕಮಿಟ್ಮೆಂಟ್ ಅನ್ನ ಮಾಡ್ಕೊಬಿಡ್ತಾರೆ. ಅಂದ್ರೆ ಕೈ ಸಾಲ ಆಗಿರ್ಬೋದು, ಅಂದ್ರೆ ಈ ಒಂದು ಹಣವನ್ನ ಹಣ ಬರುತ್ತಲ್ಲ ಅಂತ ನಂಬ್ಕೊಂಡು ಸಾಕಷ್ಟು ಜನ ಕಮಿಟ್ಮೆಂಟ್ ಅನ್ನ ಮಾಡ್ಕೊಂತಾರೆ. ಸೊ ಹಾಗೇನೆ ಕೈ ಸಾಲ ಮಾಡುವಂತದ್ದು. ಸೊ ಈ ರೀತಿಯಾಗಿ ಮಾಡ್ತಾರೆ. ಸೊ ಅದಕ್ಕೆ ನಿಮ್ಗೆ ಕ್ಲಾರಿಫಿಕೇಶನ್ ನ ಕೊಡ್ತಾ ಇದೀನಿ. ಇಲ್ಲ ಅವರು ಹೇಳಿದ ರೀತಿಯಾಗಿ ಬರೋದಲ್ಲ, ಸರ್ಕಾರ ಹೇಳಿದ ರೀತಿಯಾಗಿ ಬರೋದಿಲ್ಲ. ಸೊ ಟೈಮ್ ತಗೊಳುತ್ತೆ. ಸೊ ನಿಮ್ಗೆ ಒಂದು ಕ್ಲಿಯರ್ ಒಂದು ವಿಷನ್ ಕೊಟ್ಟಿದೀನಿ, ಕ್ಲಿಯರ್ ಒಂದು ಐಡಿಯಾ ಕೊಟ್ಟಿದೀನಿ. ಸೊ ಹಾಗಾಗಿ ಇದು ನಿಮ್ಗೆ ಉಪಯುಕ್ತ ಆಗುತ್ತೆ. ಇದೇ ರೀತಿ ಮುಂದಿನ ವಾರದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.